ಹಿರಿಯರಿಗೆ ಮಂತ್ರಿ ಭಾಗ್ಯ ಸಿಕ್ಕಿಲ್ಲ ಗ್ಯಾರಂಟಿ ಸಿಗುತ್ತೆ ಅಂದ್ಕೊಂಡವರಿಗೆಲ್ಲ ಎಐಸಿಸಿ ಬಿಗ್ ಶಾಕ್ ಕೊಟ್ಟಿದೆ ಆರ್ವಿ ದೇಶಪಾಂಡೆ ಡಿಕೆ ಹರಿಪ್ರಸಾದ್ ಲಕ್ಷ್ಮಣ ಸುಬದಿ ಎನ್ ಹ್ಯಾರಿಸ್ ಭದ್ರಾವತಿ ಸಂಗಮೇಶ್ ಮಂಗಲಪೇಟೆ ನಾರಾಯಣ ಸ್ವಾಮಿ ಮಳವಳ್ಳಿ ನರೇಂದ್ರ ಸ್ವಾಮಿ ಎಂ ಕೃಷ್ಣಪ್ಪ ಅವರಿಗೂ ಸಿಗಲಿಲ್ಲ ತನ್ವೀರ್ ಸೇಠ್ ವಿನಯ್ ಕುಲಕರ್ಣಿ ಟಿ ಬಿ ಜಯಚಂದ್ರಗೂ ಕೂಡ ಸಚಿವ ಸ್ಥಾನ ಸಿಗಲಿಲ್ಲ ಇವರೆಲ್ಲರೂ ಕೂಡ ತಮ್ಮನ್ನ ಮಂತ್ರಿ ಮಾಡುತ್ತಾರೆ ಅನ್ನೋದು ಅವರ ವಿಶ್ವಾಸ ಆಗಿತ್ತು ಆದರೆ ಎಐಸಿಸಿ ನಾಯಕರು ಅವರ ವಿಶ್ವಾಸವನ್ನು ಹುಸಿಗೊಳಿಸಿದ್ದಾರೆ ಎನ್ ಹ್ಯಾರಿಸ್ ಅವರಂತೂ ಈ ಬಾರಿ ಮಂತ್ರಿ ಆಗ್ತೀನಿ ಅಂತ ಹೇಳಿಕೊಂಡಿದ್ರು ಭದ್ರಾವತಿ ಶಾಸಕರು ಕೂಡ ಇಲ್ಲಿ ಗಮನಿಸುವುದಾದರೆ ಅವರಿಗೂ ಕೂಡ ಮಂತ್ರಿ ಸ್ಥಾನ ಸಿಕ್ಕಲಿಲ್ಲ ಬಂಗಾರಪೇಟೆ ನಾರಾಯಣ ಸ್ವಾಮಿ ಮಳವಳ್ಳಿ ನರೇಂದ್ರ ಸ್ವಾಮಿಯೂ ಕೂಡ ಮಂತ್ರಿ ಸ್ಥಾನ ವಂಚಿತರು ಅವರಿಗೆ ಸಿಗಲಿಲ್ಲ ಎಂ ಕೃಷ್ಣಪ್ಪ ತನ್ವೀರ್ ಸೇಠ್ ವಿನಯ್ ಕುಲಕರ್ಣಿ ಟಿ ಬಿ ಜಯಚಂದ್ರ ಇವರಿಗೂ ಕೂಡ ಸಚಿವ ಸ್ಥಾನ ದಕ್ಕಲಿಲ್ಲ ಕೊನೆಗೂ ಕೂಡ ಹೈಕಮಾಂಡ್ ಮುಂದೆ ತಮ್ಮ ಒಂದು ಏನು ಮಂತ್ರಿ ಸ್ಥಾನದ ಒಂದು ಅಪೇಕ್ಷೆಯನ್ನು ಅವರು ವ್ಯಕ್ತಪಡಿಸಿದರು ಮಂತ್ರಿಗಳನ್ನಾಗಿ ಮಾಡಬೇಕು ಅನ್ನೋದು ಅವರ ಒತ್ತಾಸೆಯಾಗಿತ್ತು ಅದರಂತೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಮುಂದೆಯೂ ಕೂಡ ತಮ್ಮನ್ನು ಈ ಬಾರಿ ಪರಿಗಣಿಸಬೇಕು ಅನ್ನೋದನ್ನು ಕೂಡ ಹೇಳಿದರು ಆದರೆ ಇದೆಲ್ಲದರ ಹೊರತಾಗಿಯೂ ಕೂಡ ಹೈಕಮಾಂಡ್ ಅಳೆದು ತೂಗಿ ಈ ಬಾರಿ ಕ್ಯಾಬಿನೆಟನ್ನು ಮಾಡಿರೋದ್ರಿಂದ ಅಳೆದು ತೂಗಿ ಯಂಗ್ ಆ್ಯಂಡ್ ಎನರ್ಜೆಟಿಕ್ ನಾಯಕರನ್ನು ಆಯ್ಕೆ ಮಾಡಿಕೊಂಡಿರೋದ್ರಿಂದ ಬಹುಶಃ ಕೆಲವರಿಗೆ ಈ ಬಾರಿ ಸ್ಥಾನ ಕೈತಪ್ಪಿದೆ ಆದರೆ ಹೈಕಮಾಂಡ್ ಲೆಕ್ಕಾಚಾರ ಏನಿದೆಯೋ ಗೊತ್ತಿಲ್ಲ ಇದು 50-50 ಲೆಕ್ಕಾಚಾರ ಹೆಂಗೋ ಏನೋ ಗೊತ್ತಿಲ್ಲ ಸದ್ಯಕ್ಕಂತೂ ಈ ನಾಯಕರು ಮಂತ್ರಿಗಳಾಗಿದ್ದಾರೆ ಕೆಲವರಲ್ಲಿ ವೇಣುಗೋಪಾಲ್ ಅವರಿಗೆ ಸುರ್ಜೇವಾಲ್ ಅವರಿಗೆ ತಮ್ಮ ಮುಖಾಂತರ ನಾನು ಅವರಿಗೆ ನನ್ನ ಕೃತಜ್ಞತೆ ಸಲ್ಲಿಸಲಿಕ್ಕೆ ಬಯಸ್ತೀನಿ ಕೊಟ್ಟಿರತಕ್ಕಂಥದ್ದು ಏನೋ ಒಂದು ಅವಕಾಶ ಇದೆ ಪ್ರಾಮಾಣಿಕವಾಗಿ ಸರ್ಕಾರದ ಕಾರ್ಯಕ್ರಮ ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಅದರ ಜೊತೆಗೆ ಪ್ರಾಮಾಣಿಕವಾಗಿ ಏನು ನನಗೆ ಒಂದು ಅವಕಾಶ ಸಿಕ್ಕಿದೆ ಅದು ಜನರಿಗೆ ಮನಸ್ಸಿಗೆ ಖುಷಿ ತರತಕ್ಕಂಥದ್ದು ತೃಪ್ತಿ ತರತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತ ಈ ಸಂದರ್ಭ ಕೇಳಲಿಕ್ಕೆ ಖಾತೆ ಬಗ್ಗೆ ಏನಿಲ್ಲ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಅದಕ್ಕೆ ಬಂದ ಈಗ ಪ್ರಮುಖವಾಗಿ ಚರ್ಚೆ ಆಗ್ತಿರೋದು ಗ್ಯಾರಂಟಿಗಳು ಸರ್ ನಿಮಗೆ ಯಾವ ಖಾತೆ ಕೊಟ್ಟರೆ ಸಂಬಂಧಪಟ್ಟಾಗಿ ನೀವು ಖಾತೆ ಗ್ಯಾರಂಟಿಗಳನ್ನು ಜನಕ್ಕೆ ತಿಳಿಸೋದ್ರ ಬಗ್ಗೆ ಏನಿಲ್ಲ ಇಲ್ಲ ಗ್ಯಾರಂಟಿಗಳು ಖಂಡಿತವಾಗಿ ಆಗ್ತಾ ಇತ್ತು ಯಾಕಂದರೆ ನೋಡಿ ಇಡೀ ಭಾರತ ದೇಶದಲ್ಲಿ ಇವತ್ತು ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಯಾರಿದ್ದರೆ ಅದು ನಮ್ಮ ಮುಖ್ಯಮಂತ್ರಿ ಆಗಿರತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಿದ್ದಾರೆ ಭಾಳ ಅನುಭವ ಇದೆ ಅವರಿಗೆ ಈ ಬಾರಿ ಬರ್ತಕ್ಕಂಥ ಮುಂದಿನ ತಿಂಗಳ ಬರ್ತಕ್ಕಂಥ ಬಜೆಟ್ನಲ್ಲಿ ತಾವು ನೋಡ್ತೀರಿ ಆತಂಕ ಬೇಡ ಜನರು ಏನು ಇವತ್ತು ನಿರೀಕ್ಷೆ ಇದೆ ಆ ನಿರೀಕ್ಷೆಗೆ ತಕ್ಕವಾಗಿ ನಮ್ಮ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಯವರು ಖಂಡಿತವಾಗಿ ಆ 5 ಗ್ಯಾರಂಟಿನ ಜವಾಬ್ದಾರಿಯನ್ನು ನಿಭಾಯಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿದ್ರು ಸರ್ಕಾರ 3 ತಿಂಗಳಿಗೆ ಇರಲ್ಲ ಗ್ಯಾರಂಟಿಗಳನ್ನ ಕೊಡಲ್ಲ ಹೇಳ್ತಾ ಇದ್ದಾರೆ ಈಗ ಈ ವಿಶೇಷವಾಗಿ ಮೋದಿ ಸಾಹೇಬರು 15 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು ಇಡೀ ಭಾರತ ದೇಶದಲ್ಲಿ ಹೇಳಿದ್ರು ಅದರ ಬಗ್ಗೆ ಅವ್ರು ಚರ್ಚೆ ಮಾಡಲ್ಲ ಬಟ್ ನಾವು ಹೇಳಿರ್ತಕ್ಕಂಥ ಗ್ಯಾರಂಟಿ ಖಂಡಿತವಾಗಿ ಜನ ತಲುಪಿಸ್ತೀವಿ ಸ್ವಲ್ಪ ಇನ್ನೊಂದು ತಿಂಗಳಲ್ಲಿ ನಿಮಗೆ ಗುರುತಾಗುತ್ತೆ ಖಂಡಿತವಾಗಿ ಮಾಡ್ತೀವಿ ಸಚಿವ ಸಂಪುಟದಲ್ಲಿ ಕೆಲವರಿಗೆ ಸಿಹಿ ಸಿಕ್ಕಿದೆ ಕಹಿ ಆಗಿದೆ ಈ ವಿಚಾರದ ಬಗ್ಗೆ ಸಹಜ ಅಲ್ಲ ಅದು ಯಾಕಂದ್ರೆ 135 ಜನ 136 ಜನ ಗೆದ್ದಿದ್ದೀವಿ ಬಿಜೆಪಿ ಸರ್ಕಾರದಲ್ಲಿ ಕೂಡ ಇದೇ ರೀತಿ ಆಗುತ್ತೆ ನಮ್ಮ ಸರ್ಕಾರದಲ್ಲಿ ಕೂಡ ಇದೇ ರೀತಿ ಆಗುತ್ತೆ ಬಟ್ ಅದಕ್ಕೆ ಇರತಕ್ಕಂಥ ಮುಖಂಡರಿದ್ದಾರೆ ಹೈಕಮಾಂಡ್ ಇದ್ದಾರೆ ಅದನ್ನೆಲ್ಲ ಗಮನಕ್ಕೆ ತಗೊಳ್ತಾರೆ ಥ್ಯಾಂಕ್ ಯು ನಮಸ್ತೆ ಇಲ್ಲಿ ಭಾಳ ಪ್ರಮುಖವಾಗಿ ಕೆಲವರಿಗೆ ಮಂತ್ರಿ ಸ್ಥಾನ ಸಿಕ್ಕಿದ್ರೆ ಕೆಲವರಿಗೆ ಮಂತ್ರಿ ಸ್ಥಾನ ಸಿಗಲಿಲ್ಲ ಮಂತ್ರಿ ಸ್ಥಾನ ಸಿಕ್ಕೋರು ಯಾವ ಖಾತೆ ಕೊಟ್ಟರೂ ಕೂಡ ನಾವು ನಿಭಾಯಿಸ್ತೀವಿ ಹೈಕಮಾಂಡ್ ನಮ್ಮ ಮೇಲೆ ಒಂದು ವಿಶ್ವಾಸವನ್ನು ಇಟ್ಟು ನಮ್ಮನ್ನು ಸಚಿವರನ್ನಾಗಿ ಮಾಡಿದೆ ನಾವು ಆ ವಿಶ್ವಾಸವನ್ನು ಉಳಿಸ್ಕೊಳ್ತೀವಿ ಒಳ್ಳೆ ಕೆಲಸವನ್ನು ಮಾಡ್ತೀವಿ ಕಾಂಗ್ರೆಸ್ ಸರ್ಕಾರ ಮುಂದಿನ ದಿನಗಳಲ್ಲಿ ಜನಪರವಾಗಿ ಕೆಲಸವನ್ನು ಮಾಡುತ್ತೆ ಅನ್ನೋದನ್ನು ನಾಯಕರುಗಳು ಹೇಳ್ತಾ ಇದ್ದರೆ ಮಂತ್ರಿ ಸ್ಥಾನ ವಂಚಿತರು ಯಾರ್ಯಾರಿದ್ದಾರೆ ಅವರು ಕಾಂಗ್ರೆಸ್ನ ನಾಯಕರನ್ನು ಭೇಟಿಯಾಗ್ತಾ ಇದ್ದಾರೆ ಶಿವಲಿಂಗೇಗೌಡರು ಸಿದ್ದರಾಮಯ್ಯವ್ರನ್ನ ಭೇಟಿಯಾಗಿ ಅವ್ರ ಜೊತೆಯಲ್ಲಿ ತಮ್ಮ ಅಸಮಾಧಾನವನ್ನು ತಮಗಾಗಿರುವಂಥ ಬೇಸರವನ್ನು ಹೊರಹಾಕಿದ್ರು ಅದರಂತೆ ಕೆಲ ನಾಯಕರು ಕಾಂಗ್ರೆಸ್ನ ನಾಯಕರನ್ನು ಭೇಟಿ ಆಗ್ತಾ ಇದ್ದಾರೆ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ ಎಲ್ಲರೂ ಕೂಡ ಭಾಳ ಒಂದು ವಿಶ್ವಾಸದಿಂದ ಆತ್ಮವಿಶ್ವಾಸದಿಂದ ನಮ್ಮನ್ನು ಮಂತ್ರಿ ಮಾಡ್ತಾರೆ ಹೈಕಮಾಂಡ್ ಈ ಬಾರಿ ನಮ್ಮನ್ನು ಪರಿಗಣಿಸುತ್ತೆ ಜಾತಿ ಲೆಕ್ಕಾಚಾರ ಮತ್ತು ಪ್ರಾದೇಶಿಕವಾರು ಕೂಡ ಒಂದಿಷ್ಟು ಲೆಕ್ಕಾಚಾರಗಳು ಮಾಡಿ ಮತ್ತು ಆಯಾ ಜಿಲ್ಲೆಗಳಲ್ಲಿ ತಮ್ಮ ಸಮುದಾಯ ಮತ್ತು ಆಯಾ ಪಾರ್ಟಿ ಹೆಂಗಿದೆ ಅದೆಲ್ಲವನ್ನು ಕೂಡ ಲೆಕ್ಕಾಚಾರ ಮಾಡಿಕೊಂಡು ಮಂತ್ರಿಗಳನ್ನಾಗಿ ಮಾಡ್ತಾರೆ ಅನ್ನೋ ಒಂದಿಷ್ಟು ಊಹೆಯನ್ನು ಮಾಡಿದರು ಆದರೆ ಆ ಊಹೆಗಳು ಕೆಲವು ಮಿಸ್ ಆಗಿದೆ ಅದರಂತೆ ಕೆಲವರು ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ ಬೇಸರವನ್ನು ಹೊರಹಾಕ್ತಾ ಇದ್ದಾರೆ ಯಾರನ್ನ ಮಂತ್ರಿಗಳನ್ನಾಗಿ ಮಾಡಿದ್ದಾರೆ ಅವರು ಭಾಳ ಹುಮ್ಮಸ್ಸಿನಿಂದ ಉತ್ಸಾಹದಿಂದ ರಾಜ್ಯದಲ್ಲಿ ಉತ್ತಮವಾದಂಥ ಸರ್ಕಾರವನ್ನು ಕೊಡೋದಕ್ಕೆ ತಮ್ಮ ಒಂದು ಪಾತ್ರ ಏನು ತಾವು ಯಾವುದೇ ಖಾತೆ ಕೊಟ್ಟರು ಕೂಡ ನಾವು ಅದನ್ನು ನಿಭಾಯಿಸ್ತೀವಿ ಅನ್ನೋದನ್ನು ಹೇಳ್ತಾ ಇದ್ದಾರೆ